गंधराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्त के सच्चित् आनंद आत्मज्ञान के रूप नूरर शुद्ध चैतन्य के नमो नमः। नमस्कार गुरुगळे, गुरुगळिगे अनंत अनंत प्रणामगळु। नन्न हेसरु मनोन्मणि, नन्न ऊरु ಮೈಸೂರು. ನನ್ನ ಪ್ರಶ್ನೆ ಏನಂದರೆ, ಸಹಸ್ರಾರ ಚಕ್ರ ಯಾರಿಗೆ ತೆಗೆದುಕೊಳ್ಳುತ್ತೆ, ಯಾವಾಗ ತೆರೆದುಕೊಳ್ಳುತ್ತೆ, ದಯಮಾಡಿ ಉತ್ತರಿಸಿ. ಮನೋನ್ಮಣಿಯವರಿಗೆ ನಮಸ್ಕಾರ. ಬಹಳ ಕಷ್ಟವಾದ ಉತ್ತರವನ್ನು ಹೊರಡಿಸತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೀವಿ. ಸಹಸ್ರಾರ ಚಕ್ರ ಯಾರಿಗೆ ತೆಗೆದುಕೊಳ್ಳುತ್ತದೆ, ಯಾವಾಗ ತೆಗೆದುಕೊಳ್ಳುತ್ತದೆ, ಎರಡು ಪ್ರಶ್ನೆ ಕೇಳಿದ್ದೀರಿ. ಎರಡೂ ಭಾಳ ಕಷ್ಟವಾದ ಪ್ರಶ್ನೆಗಳೇ. ಪದವಿ ಯಾರಿಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ? ಊಟ ಯಾರಿಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ? ಹೊಟ್ಟೆ ಯಾವಾಗ ತುಂಬುತ್ತೆ, ಹೇಗೆ ತುಂಬುತ್ತೆ? ಇದಕ್ಕೆಲ್ಲ ಬಹಳ ಸರಳವಾದ ಉತ್ತರ ಉಂಟು. ಪದವಿ ಯಾರಿಗೆ ಸಿಗುತ್ತೆ, ಯಾರು ಪದವಿಯನ್ನು ಅಧ್ಯಯನ ಮಾಡುತ್ತಾರೋ, ಯಾರು ಪದವಿ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೋ, ಆ ಪದವಿ ಪರೀಕ್ಷೆಯಲ್ಲಿ ಯಾರು ಸರಿಯಾದ ಉತ್ತರಗಳನ್ನು ಬರೆಯುತ್ತಾರೋ ಅವರಿಗೆ ಪದವಿ ಸಿಗುತ್ತೆ. ಯಾರಾದರೂ ಅಡುಗೆ ಸಿದ್ಧ ಮಾಡಿದ್ದರೆ, ಅದನ್ನು ಬಡಿಸಿದರೆ ಊಟ ಮಾಡಿದವರಿಗೆ ಊಟ ಸಿಗುತ್ತೆ. ಹಾಗೇ ಸಹಸ್ರಾರ ಯಾರಿಗೆ ತೆಗೆದುಕೊಳ್ಳುತ್ತದೆ ಅಂದರೆ, ಯಾರು ಸಹಸ್ರಾರ ಚಕ್ರಕ್ಕಾಗಿ ಅದನ್ನು ತೆರೆದುಕೊಳ್ಳಬೇಕು ಅನ್ನತಕ್ಕ ಉದ್ದೇಶದಿಂದ ಯಾರು ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೋ, ಯಾರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಸಹಸ್ರಾರ ತೆಗೆದುಕೊಳ್ಳುತ್ತೆ. ಪರೀಕ್ಷೆ ತೆಗೆದುಕೊಳ್ಳೋದು ಅಂದರೆ ಅರ್ಥ ಏನು? ಪರೀಕ್ಷೆ ಅದರಲ್ಲಿ ತೆರ್ಗಡೆ ಆಗೋದು ಅಂದರೆ ಅರ್ಥ ಏನು ಅಂದರೆ, ಅದನ್ನೇ ಸಾಧನೆ ಅಂತ ಕರೀತಾರೆ. ಏನು ಸಾಧಿಸಬೇಕು ಅಂದರೆ, ಅದನ್ನು ಹೇಳೋಕ್ಕೆ ಮುಂಚೆ ಈ ಒಂದು ಮಾತನ್ನು ಸ್ಪಷ್ಟಪಡಿಸಿಬಿಡೋಣ. ಯಾರಿಗೆ ತೆಗೆದುಕೊಳ್ಳುತ್ತದೆ ಎನ್ನುವುದಕ್ಕೆ ಉತ್ತರವನ್ನು ಹೇಳ್ತಾ, ಯಾರು ಸಾಧಕರಾಗಿರುತ್ತಾರೋ, ಯಾರು ತಮ್ಮ ಸಾಧನೆಯಲ್ಲಿ ಗೆಲ್ಲುತ್ತಾರೋ ಅವರಿಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರವನ್ನು ಮುಗಿಸೋಣ. ಯಾವಾಗ ತೆಗೆದುಕೊಳ್ಳುತ್ತೆ ಎನ್ನುವುದಕ್ಕೆ ಈಗ ನಾನು ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ. ಅದೇ ಸಾಧನೆ ಮಾಡಿದಾಗ, ಆ ಸಾಧನೆಯಲ್ಲಿ ಉತ್ತೀರ್ಣರಾದಾಗ ಸಹಸ್ರಾರ ತೆಗೆದುಕೊಳ್ಳುತ್ತೆ. ಆದರೆ ಸಾಧನೆ ಬಹಳ ಕಷ್ಟವಾದದ್ದು, ಬಹಳ ಕಷ್ಟವಾದದ್ದು. ಮನಸ್ಸನ್ನು ತುಂಬ ಕೇಂದ್ರೀಕರಣ ಮಾಡಬೇಕಾಗಿರತಕ್ಕದ್ದು. ಸತತವಾದ ವರ್ಷ 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 ಅಭ್ಯಾಸ ಮಾಡಬೇಕಾಗಿರತಕ್ಕಂಥದ್ದು. ಅದಕ್ಕೆ ಮುಂಚೆ ಒಬ್ಬ ಗುರುವನ್ನು ಹುಡುಕಿಕೊಳ್ಳತಕ್ಕದ್ದು. ಯಾರಿಗೆ ಶ್ರೀಚಕ್ರದ ಬಗ್ಗೆ ಅಧಿಕಾರ ಇದೆ, ಅಥವಾ ಯಾರಿಗೆ ಚಕ್ರಗಳ ಬಗ್ಗೆ ಮಾಹಿತಿ ಇದೆ, ಯಾರಿಗೆ ನಾಡಿಗಳ ಬಗ್ಗೆ ಜ್ಞಾನವಿದೆ, ಅಂತಹ ವ್ಯಕ್ತಿಯ ಹತ್ತಿರ ಶಿಷ್ಯರಾಗಬೇಕು. ಅದನ್ನು ಅರಿತಿರತಕ್ಕಂತಹ ವ್ಯಕ್ತಿ ನಿಮ್ಮಲ್ಲಿ ಈಗಾಗಲೇ ಇರತಕ್ಕಂತಹ ಮೂಲಾಧಾರ ಚಕ್ರದಲ್ಲಿ ಮಲಗಿರತಕ್ಕಂತಹ ಕುಂಡಲಿನಿಯನ್ನು ಮೀಟಬೇಕು, ಜಾಗೃತರನ್ನಾಗಿ ಮಾಡಬೇಕು, ಉಪದೇಶ ಕೊಡಬೇಕು, ದೀಕ್ಷೆ ಕೊಡಬೇಕು, ನೀವು ಸ್ವೀಕರಿಸಬೇಕು. ಆ ನಿಮ್ಮ ಗುರುಗಳು ಹೇಳಿಕೊಟ್ಟ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು.
ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ. ಮೂಲಾಧಾರೈಕ ನಿಲಯ, ಈ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾಚಕ್ರ ಅನ್ನತಕ್ಕಂಥ ಆರು ಚಕ್ರಗಳ ಬಗ್ಗೆ ನೀವು ಮೊದಲು ಮಾಹಿತಿ ತಿಳಿದುಕೊಳ್ಳಬೇಕು. ನೀವು ತಿಳಿದುಕೊಂಡಿದ್ದೀರಿ ಅಂತ ಅನ್ನೋಣ, ಯಾಕೆ ನೀವಾಗಲೇ ಸಹಸ್ರಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈ ಬೆನ್ನುಹುರಿಯ ತಳಭಾಗದಲ್ಲಿ ಆ ಮೂಲದಲ್ಲಿ ಇರತಕ್ಕಂಥದ್ದೇ ಮೂಲಾಧಾರ ಚಕ್ರ ಅಂತ. ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮೂಲಾಧಾರ ಮತ್ತು ಅದರ ಮೇಲಿರತಕ್ಕಂಥ ಸ್ವಾಧಿಷ್ಠಾನ ಅನ್ನತಕ್ಕಂಥ ಚಕ್ರ, ಈ ಎರಡು ಸೇರಿ ಮೂಲಾಧಾರ ಸ್ವಾಧಿಷ್ಠಾನ ಇದೊಂದು ಬ್ರಹ್ಮಗ್ರಂಥಿ ಅಂತ. ಯಾವಾಗ ಕುಂಡಲಿನಿ ಅಂದರೆ ಆ ಮೂಲಾಧಾರದ ಮೂಲದಲ್ಲಿ ಮಲಗಿರತಕ್ಕ ಸರ್ಪಾಕಾರದಲ್ಲಿ ಮೂರೂವರೆ ಸುತ್ತು ಹಾಕಿ ತನ್ನ ಬಾಲನ್ನು ತನ್ನ ಬಾಯಿನಲ್ಲಿ ಕಚ್ಚಿಕೊಂಡು ಸಹಸ್ರಾರು ವರ್ಷಗಳಿಂದ ನಿದ್ದೆ ಹೋಗ್ತಾ ಇರತಕ್ಕ ಆ ಕುಂಡಲಿನಿಯನ್ನು ಸದ್ಗುರು ಮೀಟಿ ಎಬ್ಬಿಸುತ್ತಾನೆ. ಮತ್ತೆ ಮತ್ತೆ ಗಮನ ಇಟ್ಕೊಳ್ಳಿ, ಲಲಿತಾ ಸಹಸ್ರನಾಮವನ್ನು ನೀವು ಓದಿದರೆ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ. ಆ ಬ್ರಹ್ಮಗ್ರಂಥಿಯನ್ನು ಅಂದರೆ ಮೂಲಾಧಾರ ಚಕ್ರ ಹಾಗೂ ಸ್ವಾಧಿಷ್ಠಾನ ಚಕ್ರ ಎರಡೂ ಸೇರಿ ಒಂದಾಗಿರತಕ್ಕಂತಹ ಬ್ರಹ್ಮಗ್ರಂಥಿಯನ್ನು ಈ ಕುಂಡಲಿನಿ ಎನ್ನತಕ್ಕಂಥ ಶಕ್ತಿ ಭೇದಿಸಿಕೊಂಡು ಮೇಲಕ್ಕೆ ಬರುತ್ತದೆ. ಮಣಿಪೂರಾಂತರುದಿತಾ ವಿಷ್ಣುಗ್ರಂಥಿ ವಿಭೇದಿನಿ ಮುಂದಿನ ಹಂತ. ಈಗಾಗಲೇ ಹೇಳಿದ ಹಾಗೆ ಮಣಿಪುರ ಚಕ್ರ ಅನ್ನತಕ್ಕಂಥದ್ದು ನಾಭಿಯ ಭಾಗದಲ್ಲಿರುತ್ತೆ, ಅನಾಹತ ಚಕ್ರ ಅನ್ನತಕ್ಕಂಥದ್ದು ಈ ಭಾಗದಲ್ಲಿರ್ತದೆ. ಅಂದರೆ ಹೃದಯ ಭಾಗದಲ್ಲಿ ಅನಾಹತ ಚಕ್ರ ಹಾಗೂ ನಾಭಿಯ ಹತ್ತಿರ ಮಣಿಪುರ ಚಕ್ರ, ಈ ಎರಡೂ ಸೇರಿ ಆಗಿರತಕ್ಕಂಥದ್ದು ವಿಷ್ಣುಗ್ರಂಥಿ. ಮಣಿಪುರಾಂತ ರುದಿತ ವಿಷ್ಣುಗ್ರಂಥಿ ವಿಭೇದಿನಿ, ಈ ವಿಷ್ಣುಗ್ರಂಥಿಯನ್ನು ಆ ಕುಂಡಲಿನಿ ಈಗಾಗಲೇ ಬ್ರಹ್ಮಗ್ರಂಥಿಯನ್ನು ಭೇದಿಸಿಕೊಂಡು ಬಂದಿರತಕ್ಕಂಥದ್ದು ವಿಷ್ಣುಗ್ರಂಥಿಯನ್ನು ಭೇದಿಸಿ ಮೇಲಕ್ಕೆ ನುಗ್ಗುತ್ತದೆ. ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರ ಅನ್ನತಕ್ಕಂಥದ್ದು ಈ ಹುಬ್ಬುಗಳ ನಡುವೆ ಇದೆ. ಈ ಹುಬ್ಬು ಹಾಗೂ ಗಂಟಲಿನಲ್ಲಿ ಇರತಕ್ಕಂಥದ್ದು ವಿಶುದ್ಧ ಚಕ್ರ, ಈ ಎರಡೂ ಸೇರಿ ರುದ್ರಗ್ರಂಥಿ ಅಂತ. ಈ ರುದ್ರಗ್ರಂಥಿಯನ್ನು ವಿಭೇದಿಸಿಕೊಂಡು ಹೋದರೆ ಆಮೇಲೆ ಸಹಸ್ರಾರಕ್ಕೆ ಹೋಗುತ್ತೆ. ಸಹಸ್ರಾರಾಂಬುಜ, ಅದು ಸಹಸ್ರ ದಳಗಳನ್ನು ಹೊಂದಿರತಕ್ಕಂತಹ ಕಮಲ ಇಲ್ಲಿದೆ ಅದು. ಷಟ್ ಚಕ್ರೋಪರಿ ಸಂಸ್ಥಿತ, ಈ ಆರೂ ಚಕ್ರಗಳ ಮೇಲೆ ಸ್ಥಿರವಾಗಿರತಕ್ಕಂಥದ್ದು ಈ ಬ್ರಹ್ಮ ರಂಧ್ರದ ಕೆಳಗೆ ಇರತಕ್ಕಂಥದ್ದು ಸಹಸ್ರಾರ. ನೋಡಮ್ಮ, ಇದೆಲ್ಲ ಬರೀ ಉಪದೇಶ ಇದ್ದ ಹಾಗೆ, ಇದೆಲ್ಲ ಬರೀ ಉಪನ್ಯಾಸ ಇದ್ದ ಹಾಗೆ. ಇದರಿಂದ ಈ ಬ್ರಹ್ಮಗ್ರಂಥಿಯೋ ಆಜ್ಞಾಚಕ್ರವೋ ವಿಶುದ್ಧ ಚಕ್ರವೋ ಕೊನೆಗೆ ಸಹಸ್ರಾರವೋ ಯಾವುದೂ ತೆರೆಯಲ್ಲ ಬರೀ ಕೇಳುವುದರಿಂದ. ಇದನ್ನು ಸಾಧನೆ ಮಾಡಬೇಕು, ಹೇಗೆ ಸಾಧನೆ ಮಾಡಬೇಕು ಇತ್ಯಾದಿ ವಿವರಗಳನ್ನು ಗುರುಮುಖೇನ ತಿಳಿದುಕೊಳ್ಳಬೇಕು. ಆದ್ದರಿಂದ ಯಾರು ಇದನ್ನು ಮೂಲಭೂತವಾಗಿ ಆ ಕುಂಡಲಿನಿಯನ್ನು ಎಬ್ಬಿಸಿ ಮೂಲಾಧಾರದಿಂದ ಆಜ್ಞಾಚಕ್ರದ ತನಕ ಕರೆದುಕೊಂಡು ಬಂದು ಅಲ್ಲಿ ಆಜ್ಞಾಚಕ್ರವನ್ನು ಭೇದಿಸಿ ಸಹಸ್ರಾರಕ್ಕೆ ಕರೆದುಕೊಂಡು ಬರುತ್ತಾರೋ, ಅದು ಸಾಧ್ಯವಾದರೆ ಆಗ ಆ ಸಹಸ್ರಾರ ಅನ್ನತಕ್ಕಂಥದ್ದು ತೆರೆಕೊಳ್ಳುತ್ತೆ. ಇದು ನಿಮಗೆ ತೃಪ್ತಿ ಆಯಿತೆ ನನಗೆ ಗೊತ್ತಿಲ್ಲ. ಇಷ್ಟಕ್ಕಿಂತ ಹೆಚ್ಚಿನ ಉತ್ತರವನ್ನು ಈ ವೇದಿಕೆಯಲ್ಲಿ ಇನ್ನು ಕೊಡೋಕ್ಕಾಗೋದಿಲ್ಲ. ತಾವು ಇದಕ್ಕೆ ಹೆಚ್ಚಿನ ಪರಿಶ್ರಮ ಪಟ್ಟು
ಅನುಭವಿಗಳ ಹತ್ತಿರ ತಾವು ದಯಮಾಡಿ ಅಧ್ಯಯನ ಮಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನು ಕೆ ಸಿ ಶಿವಶಂಕರ ಅಂತ ಬೆಂಗಳೂರಿನಿಂದ. ನತ್ವಂ ಪಾದರಜಸ ತುಲ್ಯ, ತಮ್ಮ ಪಾದಧೂಳಿಗೂ ಸಮನಲ್ಲ ನಾನು. ನಾನು ತಮ್ಮನ್ನು ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಗುರುಗಳೇ. ಜ್ಞಾನೇ ಸರ್ವೇಶಾಮ್ ಅಧಿಕಾರ ಅಂತ ಹೇಳಿದಂಥ ಭಗವತ್ಪಾದರು ಶೂದ್ರರಿಗೆ ವೇದಾಧ್ಯಯನದ ಅಧಿಕಾರ ಇಲ್ಲ ಅಂತಲೂ ಹೇಳಿದಾರಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ದೆ. ಅದಕ್ಕೆ ತಾವು ಉತ್ತರವನ್ನು ಕೊಡಬೇಕಾದ್ರೆ, ಶೂದ್ರರಿಗೆ ವೇದಾಧ್ಯಯನದ ಅಧಿಕಾರ ಇಲ್ಲ ಅಂತ ಭಗವತ್ಪಾದರು ಎಲ್ಲೂ ಹೇಳಿಲ್ಲ ಅಂತ ತುಂಬಾ ಖಚಿತತೆಯಿಂದ ಉತ್ತರವನ್ನು ನೀಡಿದಿರಾ. ನನಗೆ ಅದು ತುಂಬಾ ಸಂತೋಷವನ್ನು ನೀಡಿದೆ, ಸಮಾಧಾನವನ್ನು ನೀಡಿದೆ. ಹಾಗೆಯೇ ತಮ್ಮ ಉತ್ತರದಲ್ಲಿ ಇನ್ನೊಂದು ಹೇಳಿದರೆ, ಅಂದರೆ ನನ್ನ ಪ್ರಶ್ನೆ ಉತ್ತರಾರ್ಧಕ್ಕೆ ಆಧಾರವನ್ನು ನೀಡಿಲ್ಲ ಅಂತ. ನನ್ನ ಪ್ರಶ್ನೆ ಉತ್ತರಾರ್ಧಕ್ಕೆ ಆಧಾರ ಯಾವುದು ಅಂದರೆ, ವೇದವ್ಯಾಸ ಮಹರ್ಷಿಗಳು ಬರೆದಿರುವಂತಹ ಬ್ರಹ್ಮಸೂತ್ರದ ಅಪಶುದ್ರಾಧಿಕರಣದ ಸೂತ್ರಗಳು. ಇದಕ್ಕೆ ಭಗವತ್ಪಾದರು ಭಾಷಣ ಬರೀಬೇಕಾದ್ರೆ ಗೌತಮ ಧರ್ಮಶಾಸ್ತ್ರ, ಮನೋಧರ್ಮಶಾಸ್ತ್ರ ಮತ್ತು ಸ್ಮೃತಿ ವಚನಗಳನ್ನು ಉಲ್ಲೇಖಿಸಿ ಅವರ ಒಂದು ಭಾಷ್ಯವನ್ನು ಬರೀಬೇಕಾದ್ರೆ ದ್ವಿಜಾತಿಯವರಿಗೆ, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಉಪನಯನ ಸಂಸ್ಕಾರ ಆಗಿರುವಂಥ ಈ ದ್ವಿಜಾತಿಯವರಿಗೆ ಮಾತ್ರ ವೇದಾಧ್ಯಯನದ ಅಧಿಕಾರ, ಅದೇ ಉಪನಯನ ಸಂಸ್ಕಾರ ಇಲ್ಲದೇ ಇರುವಂತಹ ಶೂದ್ರರಿಗೆ ವೇದಾಧ್ಯಯನದ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಈ ಇದನ್ನು ನನಗೆ ಯಾಕೋ ಒಪ್ಕೊಳ್ಳೋಕ್ಕೊಂಥರ ಕಷ್ಟ ಆಗ್ತದೆ, ಯಾಕೆಂದರೆ ಸರ್ವಸಮಾನತೆಯನ್ನು ಸಾರದಂತಹ ಅಗ್ರಗಣ್ಯರಾದ ಭಗವತ್ಪಾದರು ಈ ರೀತಿ ಹೇಳಿಕೆ ನೀಡೋದು ಎಷ್ಟು ಮಟ್ಟಿಗೆ ಸೂಕ್ತ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆಯಾಗಿದೆ ಗುರುಗಳೇ. ಇದಕ್ಕೆ ತಾವು ಸಮರ್ಪಕವಾದ ಉತ್ತರ ನೀಡ್ತೀರಂತ ಭಾವಿಸಿದ್ದೀನಿ. ನಮಸ್ಕಾರ.